ಇವತ್ತು ಮನುಷ್ಯರಿಗೆ ಯಾರನ್ನು ಕಂಡ್ರೂ ಕೂಡ ಧೈರ್ಯವಿಲ್ಲದಂತಹ, ಯಾರು ಕೂಡ ಯಾರನ್ನು ನಂಬುವ ಪರಿಸ್ಥಿತಿಯಲ್ಲಿಲ್ಲದಂತಹ ಒಂದು ವಾತಾವರಣ ಇವತ್ತು ನಮ್ಮ ಮುಂದೆ ಇದೆ. ಆದ್ದರಿಂದ ಮನುಷ್ಯನು ಸಂಪೂರ್ಣವಾಗಿ ಉತ್ತಮವಾದ ಉನ್ನತವಾದ ಮಾನವೀಯ ಮೌಲ್ಯಗಳನ್ನು ಪಾಲಿಸಿಕೊಂಡು ಬದುಕಬೇಕಾದಂತಹ ಆ ಒಂದು ಜೀವನವನ್ನು ಕಲಿಯಬೇಕಾದರೂ ಅತ್ಯಂತ ಅನಿವಾರ್ಯವಾಗಿದೆ. ಅದನ್ನು ಈ ರಾಜ್ಯದಲ್ಲಿ ಉದ್ದಗಲಕ್ಕೂ ಸಾರಲಿಕ್ಕೆ ಬೇಕಾಗಿ ಈ ಜಗತ್ತು ಕಂಡ, ಈ ನಾಡು ಕಂಡ ದೊಡ್ಡ ವಿದ್ವಾಂಸರಾದ ಸುಲ್ತಾನುಲ್ ಉಲಮಾ ಎಪಿ ಉಸ್ತಾದ್ರವರು ಇಂತಹ ಒಂದು ಯಾತ್ರೆಯನ್ನು ಇವತ್ತು ನಡೆಸ್ತಾ ಇದ್ದಾರೆ. ಆದ್ದರಿಂದ ಈ ಜಗತ್ತಿನಲ್ಲಿ, ಈ ರಾಜ್ಯದಲ್ಲಿ, ದೇಶದಲ್ಲಿ ಜೀವನ ಮಾಡುವಂತಹ ಎಲ್ಲ ಜೀವಿಗಳ ಪೈಕಿ ಅತ್ಯಂತ ಸರ್ವಶ್ರೇಷ್ಠ ಜೀವಿಯಾಗಿದ್ದಾನೆ ಮನುಷ್ಯನು. ಸರ್ವಶ್ರೇಷ್ಠ ಜೀವಿಯಾದ ಮನುಷ್ಯನ ಬಗ್ಗೆ ಪವಿತ್ರವಾದ ಕುರ್ಆನ್ ಎಂದು ಮಾತನ್ನು ಹೇಳುತ್ತದೆ. ಒಲಕದ ಕರ್ರನ್ನ ಬನಿ ಆದಂ, ಮನುಕುಲವನ್ನು ನಾವು ಗೌರವಿಸಿದ್ದೇವೆ, ಮನುಕುಲವನ್ನು ನಾವು ಗೌರವಿಸಿದ್ದೇವೆ ಎಂದು ಸೃಷ್ಟಿಕರ್ತನಾದ ಅಲ್ಲಾಹನು ಹೇಳುವಾಗ, ಪ್ರೀತಿಯ ಸಹೋದರರೇ, ಯಾವತ್ತೂ ಕೂಡ ಅಲ್ಲಾಹನ ಸೃಷ್ಟಿಗಳನ್ನು ನಮ್ಮಿಂದ ಕಡೆಗಣಿಸಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಸೃಷ್ಟಿಗಳಾಗಿರಬಹುದು, ಎಲ್ಲಾ ಸೃಷ್ಟಿಗಳನ್ನು ಕೂಡ ಗೌರವಿಸಬೇಕಾದುದು, ಎಲ್ಲಾ ಮನುಷ್ಯರನ್ನು ಕೂಡ ಗೌರವಿಸಬೇಕಾದುದು ಅತ್ಯಂತ ಅನಿವಾರ್ಯವಾಗಿದೆ. ಸೃಷ್ಟಿಕರ್ತನಾದ ಅಲ್ಲಾಹನು ಗೌರವಿಸಿರುವಂತಹ ಈ ಗೌರವ, ಅದು ಯಾವುದೇ ಜಾತಿಗಾಗಲಿ, ಯಾವುದೇ ಧರ್ಮಕ್ಕಾಗಲಿ, ಯಾವುದೇ ವರ್ಗಕ್ಕಾಗಲಿ ಸೀಮಿತವಾದಂತಹ ಒಂದು ಗೌರವವಲ್ಲ. ಹೊರತು ಎಲ್ಲಾ ಧರ್ಮದವರಿಗೂ, ಎಲ್ಲಾ ಜಾತಿಯವರಿಗೂ, ಎಲ್ಲಾ ಪಂಗಡದವರಿಗೂ, ಎಲ್ಲಾ ಪತಿದವರಿಗೂ ಸಲ್ಲಬೇಕಾದಂತಹ ಒಂದು ವಿಷಯವಾಗಿದೆ ಗೌರವ ಎಂಬುದು. ಇವತ್ತು 21ನೇ ಶತಮಾನವು ಈ ಗೌರವವನ್ನು ಪರಿಗಣಿಸದೆ, ಮನುಷ್ಯನಿಗೆ ನೀಡಬೇಕಾದಂತಹ ಗೌರವಗಳನ್ನು ನೀಡದೆ, ಮನುಷ್ಯನನ್ನು ಸಂಪೂರ್ಣ ಶತ್ರುವನ್ನಾಗಿ ಕಾಣುತ್ತಿರುವಂತಹ ಈ ಸಂದರ್ಭದಲ್ಲಿ ಮಾನವೀಯ ಮೌಲ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾದು ಅತ್ಯಂತ ಅನಿವಾರ್ಯವಾಗ್ತಾ ಇದೆ. ಯಾಕಂತ ಕೇಳಿದರೆ, ನೀವು ನೋಡಿ, ಇವತ್ತು ಯಾರು ಯಾರನ್ನು ಗೌರವಿಸಬೇಕಾಗಿತ್ತು, ಯಾರು ಗೌರವಕ್ಕೆ ಗೌರವಿಸಲ್ಪಡಬೇಕಾಗಿತ್ತು, ಅವರೆಲ್ಲರೂ ಕೂಡ ಇವತ್ತು ಆರೋಪಿಗಳ ಸ್ಥಾನದಲ್ಲಿ ನಿಲ್ಲುವುದನ್ನು ನಾವು ಕಾಣುತ್ತಾ ಇದ್ದೇವೆ. ಗೌರವಿಸಬೇಕಾದವರು, ಗೌರವಿಸಲ್ಪಡಬೇಕಾದವರು ಆರೋಪಿಗಳ ಸ್ಥಾನದಲ್ಲಿ ನಿಲ್ಲುವುದನ್ನು ನಾವು ಕಾಣುತ್ತಾ ಇದ್ದೇವೆ. ನಮಗೊತ್ತಿದೆ, ತನ್ನ ಮಕ್ಕಳು ಯಾವತ್ತೂ ಕೂಡ ತಂದೆ ತಾಯಿಗಳನ್ನು ಗೌರವಿಸಬೇಕಾದವರಾಗಿದ್ದಾರೆ. ಮಕ್ಕಳು ಯಾವತ್ತು ತಂದೆ ತಾಯಿಗಳನ್ನು ಗೌರವಿಸಬೇಕು. ಆದರೆ ಇವತ್ತೇನಾಗಿದೆ, ಸಣ್ಣ ಪ್ರಾಯದಲ್ಲಿರುವ ಒಂದು ಮಗು ಊಟ ಮಾಡಲಿಕ್ಕೆ ಕೇಳದೆ ಅಳುತ್ತಿರುವಂತಹ ಸಂದರ್ಭದಲ್ಲಿ ಆ ಮಗುವನ್ನು ಸಮಾಧಾನ ಪಡಿಸಿ ತಾಯಿ ಯಾವತ್ತ ಯಾವುದಾದರೊಂದು ರೀತಿಯಲ್ಲಿ ಆಹಾರವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡುತ್ತಾಳೆ. ಆದರೆ ಇವತ್ತು ನೀವು ಆಲೋಚನೆ ಮಾಡಿ ನೋಡಿ, ಆ ಮಗು ದೊಡ್ಡವನಾದ ಮೇಲೆ ಅದೇ ತಾಯಿಯು, ಆ ತಾಯಿಯು ಒಂದು ಹೊತ್ತಿನ ಗಂಜಿಗೆ ಬೇಕಾಗಿ ಆ ಮಗನ ಮುಂದೆ ಅಳಬೇಕಾದಂತಹ ಪರಿಸ್ಥಿತಿಯನ್ನು ಇವತ್ತು ನಾವು ಕಾಣುತ್ತಾ ಇದ್ದೇವೆ. ಅದೇ ರೀತಿ ಪ್ರೀತಿಯ ಸಹೋದರರೇ, ತನಗೆ ಸ್ವತಃ ಜನಿಸಿದಂತಹ ಮಗು, ಆ ಮಗು ಸಣ್ಣ 5 ವರ್ಷ ಪ್ರಾಯದಲ್ಲಿರುವಾಗ ಸಂಪೂರ್ಣವಾಗಿ ಪಾನಮತ್ತನಾಗಿ ಮದ್ಯವನ್ನು ಸೇವಿಸಿ ಮನೆಗೆ ಬಂದಂತಹ ತಂದೆಯು ಆ ಮಗುವನ್ನು, 5 ವರ್ಷ ಪ್ರಾಯದ ಹೆಣ್ಮಗುವನ್ನು ಅತ್ಯಾಚಾರಕ್ಕೀಡು ಮಾಡಿ, ವ್ಯಭಿಚಾರ ಮಾಡಿ, ಆಮೇಲೆ ಆ ಮಗುವನ್ನು ಕೊಂದು ಅದನ್ನು ಹೂತು ಹಾಕುವಂತಹ ಪರಿಸ್ಥಿತಿಯನ್ನು ನಾವಿವತ್ತು ಕಾಣುತ್ತಾ ಇದ್ದೇವೆ. ಅದೇ ರೀತಿ ನೀವೊಂದು ವಿಷಯವನ್ನು ಆಲೋಚನೆ ಮಾಡಬೇಕು. ಈ ಜಗತ್ತಿನ ಅತ್ಯಂತ ದೊಡ್ಡ ಸಂಪತ್ತಾಗಿರುವಂತಹ ವಿದ್ಯಾಭ್ಯಾಸ, ವಿದ್ಯಾಭ್ಯಾಸವಿಲ್ಲದಲ್ಲಿ ಯಾವುದನ್ನು ಕೂಡ ನಮಗೆ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಮನಗೊಂಡು ಇವತ್ತು ಹೆತ್ತವರು, ತಂದೆ ತಾಯಿಗಳು ತಮ್ಮ ಸಂಪೂರ್ಣ ಆಸ್ತಿಗಳನ್ನು ಮಾರಾಟ ಮಾಡಿ ಅಥವಾ ಯಾವುದಾದರೂ ಸಂಪತ್ತುಗಳನ್ನು ಯಾವುದಾದ್ರೂ ರೀತಿಯಲ್ಲಿ ಶೇಖರಣೆ ಮಾಡಿ ಮಕ್ಕಳಿಗೆ ಉನ್ನತವಾದ ವಿದ್ಯಾಭ್ಯಾಸವನ್ನು ಕಲಿಸಿ ಆ ಮಕ್ಕಳನ್ನು ಉನ್ನತರಾದ ವಿದ್ಯಾ ಸಂಪನ್ನರಾಗಿ ಮಾರ್ಪಡಿಸುತ್ತಾರೆ. ಆದರೆ ವಿದ್ಯಾಭ್ಯಾಸವನ್ನು ಕಲಿತು ಉನ್ನತರಾದ ವಿದ್ಯಾರ್ಥಿಗಳು, ಉನ್ನತರಾದ ವಿದ್ಯೆಯನ್ನು ಕಲಿತಂತಹ ಆ ವಿದ್ಯಾರ್ಥಿಗಳು ಕೊನೆಯ ಹಂತದಲ್ಲಿ ಪ್ರಾಯಕ್ಕೆ ತಲುಪಿದ ತಮ್ಮ ತಂದೆ ತಾಯಿಗಳನ್ನು ಯಾವುದಾದರೊಂದು ವೃದ್ಧಾಶ್ರಮಗಳಿಗೆ ಕೊಂಡೊಯ್ಯುವಂತಹ ಪರಿಸ್ಥಿತಿಯನ್ನು ನಾವು ಇವತ್ತು ಕಾಣುತ್ತಾ ಇದ್ದೇವೆ. ಅದೇ ರೀತಿ ಇವತ್ತು ನಮಗೆ ಗೊತ್ತಿದೆ, ಹಲವೊಂದು ಶಾಲಾ ಕಾಲೇಜುಗಳನ್ನು ನೋಡುವಾಗ, ಕಾಲೇಜು ಕ್ಯಾಂಪಸ್ಗಳನ್ನು ನೋಡುವಾಗ ನಿರಂತರವಾಗಿ ಅಲ್ಲಿ ನಡೆಯುತ್ತಿರುವಂತಹ ಗಲಾಟೆಗಳು, ನಿರಂತರವಾಗಿ ನಡೆಯುತ್ತಿರುವಂತಹ ರ್ಯಾಗಿಗಳು, ಯಾವತ್ತೂ ಕೂಡ ತಮಗೆ ಶಿಸ್ತು ವಿದ್ಯೆಯನ್ನು ಕಲಿಸಿಕೊಡುವಂತಹ ಗುರುವರಿಯರನ್ನು ಸಾಮೂಹಿಕವಾಗಿ ದೌರ್ಜನ್ಯಕ್ಕೀಡು ಮಾಡುವಂತಹ ಪರಿಸ್ಥಿತಿ ಇವತ್ತು ಕ್ಯಾಂಪಸ್ಗಳಲ್ಲಿ ನಾವು ಕಾಣುತ್ತಾ ಇದ್ದೇವೆ. ಇದರ ಅರ್ಥ, ಯಾವತ್ತೂ ಕೂಡ ಮನುಷ್ಯ ಯಾರನ್ನು ಗೌರವಿಸಬೇಕಾಗಿತ್ತು, ಆ ಎಲ್ಲ ಗೌರವಿಸಬೇಕಾದಂತಹ ಜನರನ್ನು
ಅವರನ್ನು ಅಕ್ರಮಕ್ಕೀಡು ಮಾಡಿ ಆರೋಪಿಗಳ ಸ್ಥಾನದಲ್ಲಿ ನಿಲ್ಲುವುದನ್ನು ನಾವು ಇವತ್ತು ಕಾಣುತ್ತಾ ಇದ್ದೇವೆ. ಇದಕ್ಕೆ ಧಾರಾಳ ಹಲವಾರು ಉದಾಹರಣೆಗಳು ಇವತ್ತು ಪತ್ರಿಕೆಯ ಮುಖಪುಟಗಳಲ್ಲಿ ನಾವು ಕಾಣುತ್ತಾ ಇದ್ದೇವೆ, ಮೀಡಿಯಾಗಳಲ್ಲಿ ನಾವು ಕಾಣುತ್ತಾ ಇದ್ದೇವೆ. ಇಂತಹ ಒಂದು ಪರಿಸ್ಥಿತಿ ನಮ್ಮ ಸಮಾಜದಲ್ಲಿ ತಲೆದೋರುತ್ತಿರುವಾಗ ಮನುಷ್ಯರು ಮನುಷ್ಯರಡೆಯಲ್ಲಿ ಕಚ್ಚಾಟವನ್ನು ಮಾಡುತ್ತಿರುವಂತಹ ಈ ಸಂದರ್ಭದಲ್ಲಿ ಈ ಒಂದು ಅವಸ್ಥೆಗಳು ಕೆಲವೊಮ್ಮೆ ಇದು ಖಾಸಗಿಯಾಗಿದ್ದರೆ ಇನ್ನು ಸಾಮೂಹಿಕವಾಗಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ನಡೆಯುತ್ತಿರುವಂತಹ ಹತ್ಯೆಗಳು ನಮಗೆ ಗೊತ್ತಿದೆ. ಅದು ಕೆಲವೊಮ್ಮೆ ವಿಮಾನ ನಿಲ್ದಾಣಗಳಲ್ಲಿ ನಡೆಸುವಂತಹ ಬ್ಲಾಸ್ಟಿಂಗ್ ಗಳಾಗಿರಬಹುದು ಅಥವಾ ಯಾವುದಾದ್ರೊಂದು ಸಾರ್ವಜನಿಕ ಸ್ಥಳದಲ್ಲಿ ಸಾವಿರಾರು ಜನರನ್ನು ಕೊಲ್ಲುವಂತಹ ಅಮಾಯಕರನ್ನು ಅಮಾಯಕರ ನರಮೇಧವನ್ನು ಮಾಡುವಂತಹ ಬಾಂಬ್ ಬ್ಲಾಸ್ಟಿಂಗ್ ಗಳಿರಬಹುದು ಅಥವಾ ಸಾಮೂಹಿಕವಾದ ಹತ್ಯೆಗಳಿರಬಹುದು ಇವತ್ತು ಸರ್ವಸಾಮಾನ್ಯವಾಗಿ ಸ್ವಾಭಾವಿಕವಾಗಿ ಇವತ್ತು ನಡೆಯುತ್ತಾ ಇದೆ. ಕೆಲವೊಂದು ವರ್ಷಗಳ ಹಿಂದೆ ಯಾವುದಾದ್ರೊಂದು ಪ್ರದೇಶದಲ್ಲಿ ಒಂದು ಕೊಲೆ ನಡೆದರೆ ಆ ಕೊಲೆಯನ್ನು ಕಂಡು ಸಾಧಾರಣ ಜನರು ಸಾಮಾನ್ಯವಾಗಿ ಕೇಳುತ್ತಾ ಇದ್ದರು, ಈ ಕೊಲೆಯನ್ನು ಯಾರು ಮಾಡಿದರು? ಒಬ್ಬ ಮನುಷ್ಯನಿಗೆ ಮಾನವೀಯ ತೋರುವ ಒಬ್ಬ ವ್ಯಕ್ತಿಗೆ ಕೊಲೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಎಂದು ಎಲ್ಲರೂ ಕೂಡ ಅತ್ಯಂತ ಅಚ್ಚರಿಯಿಂದ ಕೇಳುತ್ತಾ ಇದ್ದರೆ ಇವತ್ತು ಶತಮಾನ ಬದಲಾಗಿದೆ, ಇವತ್ತು ಕಾಲಘಟ್ಟ ಬದಲಾಗಿದೆ. ಇವತ್ತೊಂದು ಯಾವುದಾದರೂ ಸಾಮೂಹಿಕವಾದ ಹತ್ಯೆ ನಡೆದರೆ ಅಥವಾ ಯಾವುದಾದ್ರೊಂದು ನರಮೇಧ ನಡೆದರೆ ಅಥವಾ ಒಂದು ಬ್ಲಾಸ್ಟಿಂಗ್ ನಡೆದರೆ ಬಾಂಬ್ ಬ್ಲಾಸ್ಟಿಂಗ್ ನಡೆದರೆ ಅದರ ಸಂಪೂರ್ಣವಾದ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಲಿಕ್ಕೆ ಬೇಕಾಗಿ ಇವತ್ತು ಸಂಘಟನೆಗಳಿವೆ. ಆ ಸಂಘಟನೆಯಲ್ಲಿ ಕಾರ್ಯಾಚರಣೆ ಮಾಡುವಂತಹ ಯುವಕರು ಹಲವಾರು ಜನರಿದ್ದಾರೆ. ಆದರೆ ಇದರ ಅರ್ಥ ಏನಂತ ಕೇಳಿದರೆ ಇವತ್ತು ಕೊಲೆ ಎಂಬುದು ಅತ್ಯಂತ ಸರಳ ಸಾಮಾನ್ಯವಾದ ಒಂದು ವಿಚಾರವಾಗಿ ಮಾರ್ಪಟ್ಟಿದೆ. ಕೊಲೆ ಮಾಡುವುದರಲ್ಲಿ ಮನುಷ್ಯನಿಗೆ ಯಾವುದೇ ಹೆದರಿಕೆ ಇಲ್ಲದಂತಹ ಒಂದು ಪರಿಸ್ಥಿತಿ. ಸೈಯದನ ಮುಹಮ್ಮದುರ್ ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನವರು 1400 ವರ್ಷಗಳ ಹಿಂದೆ ಒಂದು ಮಾತನ್ನು ಹೇಳಿದರು, ನನ್ನ ಸಮುದಾಯಕ್ಕೆ ಒಂದು ಕಾಲಘಟ್ಟ ಬರಲಿಕ್ಕಿದೆ. ಆ ಸಂದರ್ಭದಲ್ಲಿ ಕೊಲೆ ಮಾಡುವಂತಹ ವ್ಯಕ್ತಿ ನಾನು ಯಾತಕ್ಕೆ ಬೇಕಾಗಿ ಕೊಲೆ ಮಾಡುತ್ತಿದ್ದೇನೆ ಎಂಬುದರ ಬಗ್ಗೆ ಆತನಿಗೆ ಗೊತ್ತಿರುವುದಿಲ್ಲ. ಕೊಲೆಯಾದ ವ್ಯಕ್ತಿಗೆ ಯಾಕೆ ಬೇಕಾಗಿ ನನ್ನನ್ನು ಕೊಲೆ ಮಾಡಲಾಯಿತು ಎಂಬುದರ ಬಗ್ಗೆ ಆತನಿಗೆ ಗೊತ್ತಿರುವುದಿಲ್ಲ. ಇಂತಹ ಒಂದು ಪರಿಸ್ಥಿತಿ ನನ್ನ ಸಮುದಾಯಕ್ಕೆ ಕೊನೆಯ ಕಾಲಘಟ್ಟದಲ್ಲಿ ಬರಲಿಕ್ಕಿದೆ ಎಂಬ ಮಾತನ್ನು ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನವರು ಹೇಳಿದ್ದರೆ ಇವತ್ತಂತಹ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಹಣಕ್ಕೆ ಬೇಕಾಗಿ ಅಥವಾ ಸಂಪತ್ತಿಗೆ ಬೇಕಾಗಿ ನಿರಂತರವಾದ ಕೊಲೆಗಳು ಇವತ್ತು ನಡೆಯುತ್ತಾ ಇದೆ. ಕೊಲೆ ಮಾಡುವಂತಹ ವ್ಯಕ್ತಿಗೆ ಯಾಕೆ ಬೇಕಾಗಿ ನಾನು ಕೊಲೆ ಮಾಡುತ್ತಿದ್ದೇನೆ ಎಂಬುದರ ಬಗ್ಗೆ ಯಾವುದೇ ಅರಿವುಗಳಿರುವುದಿಲ್ಲ. ಅಂದರೆ ಮನುಷ್ಯನ ಶರೀರಕ್ಕೆ ಮನುಷ್ಯನ ರಕ್ತಕ್ಕೆ ಒಂದಿಷ್ಟು ಕೂಡ ಬೆಲೆ ಇಲ್ಲದಂತಹ ಒಂದು ಪರಿಸ್ಥಿತಿಯನ್ನು ನಾವು ಕಾಣುತ್ತಾ ಇದ್ದೇವೆ. ಈ ಒಂದು ಅವಸ್ಥೆ ಸಂಪೂರ್ಣವಾಗಿ ಬದಲಾವಣೆಯಾಗಬೇಕಾಗಿದೆ. ಅದಕ್ಕೆ ಬೇಕಾಗಿ ಪವಿತ್ರ ಇಸ್ಲಾಂ ಧರ್ಮ ಪವಿತ್ರವಾದ ಕುರ್ಆನ್ ಶರೀಫಿನಲ್ಲಿ ಅಥವಾ ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನವರು ಮನುಷ್ಯ ಶರೀರಕ್ಕೆ ಎಷ್ಟೊಂದು ಗೌರವವನ್ನು ಕೊಟ್ಟಿದ್ದಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. 1400 ವರ್ಷಗಳ ಹಿಂದೆ ಪವಿತ್ರವಾದ ಸೌದಿ ಅರೇಬಿಯಾದ ಮಕ್ಕಾದಲ್ಲಿ ಅವರು ಕೊನೆಯದಾಗಿ ಮಾಡಿದ ಅವರ ವಿದಾಯ ಭಾಷಣ, ಆ ಭಾಷಣದಲ್ಲಿ ಒಂದು ಮಾತನ್ನು ಅವರು ಹೇಳಿದರು, ಇದು ಒಂದೊಮ್ಮೆ ನನ್ನ ಕಟ್ಟ ಕಡೆಯ ಭಾಷಣವಾಗಿರಲಿಕ್ಕೆ ಸಾಧ್ಯತೆ ಇದೆ. ಇನ್ನು ಮುಂದಿನ ವರ್ಷದಲ್ಲಿ ನೀವು ನನ್ನನ್ನು ಕಾಣಲಿಕ್ಕೆ ಕೆಲವೊಮ್ಮೆ ಸಾಧ್ಯವಿಲ್ಲ. ಆದ್ದರಿಂದ ಯಾ ಅಯ್ಯುಹನ್ನಾಸ್, ಓ ಜನರೇ, ಇನ್ನ ದಿಮಾಅಕುಂ ವಅಮ್ವಾಲಕುಂ ವಅರಾಲಕುಂ ಅಲೈಕುಂ ಹರಾಮ್. ಓ ಜನರೇ, ಜಾತಿ ಮತ ವರ್ಗ ವರ್ಣ ಭೇದವಿಲ್ಲದೆ ಇನ್ನ ದಿಮಾಅಕುಂ, ನಿಮ್ಮ ರಕ್ತವು ಸಂಪೂರ್ಣವಾಗಿ ಮಹತ್ವವುಳ್ಳದ್ದಾಗಿದೆ. ಯಾರು ಕೂಡ ಯಾವುದೇ ಒಬ್ಬ ವ್ಯಕ್ತಿಯ ರಕ್ತವನ್ನು ಅನ್ಯಾಯವಾಗಿ ಅಕ್ರಮವಾಗಿ ಹನಿಸುವಂತಿಲ್ಲ. ಆದ್ದರಿಂದ ರಕ್ತಕ್ಕೆ ಸಂಪೂರ್ಣವಾದ ಮಹತ್ವ ಇದೆ. ವಅಮ್ವಾಲಕುಂ, ನಿಮ್ಮ ಸಂಪತ್ತಿಗೆ ಯಾವತ್ತು ಕೂಡ ಗೌರವ ಇದೆ. ಆ ಸಂಪತ್ತು ಯಾರು ಕೂಡ ಲೂಟಿ ಮಾಡುವಂತಿಲ್ಲ, ಯಾರು ಕೂಡ ದರೋಡೆ ಮಾಡುವಂತಿಲ್ಲ ಎಂಬುದನ್ನು ಸಾರುತ್ತಾ ಅವರು ಹೇಳಿದರು, ವಅರಾಮಕುಂ ಅಲೈಕುಂ ಹರಾಮ್, ನಿಮ್ಮ ಅಭಿಮಾನಗಳು ನಿಮ್ಮ ಗೌರವಗಳು ಯಾವತ್ತು ಕೂಡ ಸೂಕ್ಷ್ಮ ಯಾವತ್ತು ಕೂಡ ಅದನ್ನು ನಾವು ಪರಿಶುಪಾಲಿಸಬೇಕಾದಂತಹ ವಿಚಾರ ಇದೆ. ಅದನ್ನು ಯಾವತ್ತು ಕೂಡ ಹರಿಸುವಂತಹ ಒಂದು ಪರಿಸ್ಥಿತಿ ಬರಬಾರದು. ಆದ್ದರಿಂದ ನಿಮ್ಮ ರಕ್ತಕ್ಕೆ, ನಿಮ್ಮ ಸಂಪತ್ತಿಗೆ, ನಿಮ್ಮ ಅಭಿಮಾನಕ್ಕೆ ಯಾವತ್ತು ಕೂಡ ಗೌರವ ಇದೆ ಎಂಬ ಮಾತನ್ನು ಹುಜೂರ್ ಅಕ್ರಮ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನ್ನವರು ಈ ಸಮುದಾಯಕ್ಕೆ 1400 ವರ್ಷಗಳ ಹಿಂದೆ ಸಾರಿದ್ದರು. ಕೊಲೆಯನ್ನು ಯಾವತ್ತೂ ಕೂಡ ಪವಿತ್ರವಾದ ಇಸ್ಲಾಂ ಅಂಗೀಕಾರ ಮಾಡುವುದಿಲ್ಲ ಎಂಬುದನ್ನು ಕುರ್ಆನಿನ ಮೂಲಕ ನಮಗೆ ಕಾಣಲಿಕ್ಕೆ ಸಾಧ್ಯವಾಗಬಹುದು. ಪ್ರೀತಿಯ ಸಹೋದರರು, ಪವಿತ್ರವಾದ ಕುರ್ಆನ್ ಒಂದು ಮಾತನ್ನು ಹೇಳುತ್ತದೆ, ಅನ್ನಹು ಮನ್ ಕತಲ ನಫ್ಸನ್ ಬಿಗೈರಿ ನಫ್ಸಿನ್ ಔ ಫಸಾದಿನ್ ಫಿಲ್ ಅರ್ ಫಕಅನ್ನಮಾ ಕತಲ ನಾಸ ಜಮೀಅ. ಯಾರಾದರೂ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿದರೆ ಆ ಕೊಲೆಯು ಇಡೀ
ಒಂದು ಸಮುದಾಯವನ್ನು ಕೊಲೆ ಮಾಡಿದ ಕೊಲೆಗೆ ಸಮಾನವಾಗಿದೆ ಎಂಬುದನ್ನು ಸಾರುತ್ತಾ ಒಬ್ಬ ವ್ಯಕ್ತಿಯ ಕೊಲೆಯಲ್ಲಿ ಅಖಂಡವಾದ ಮಾನವೀಯತೆಯ ಕೊಲೆಯನ್ನು ಕಾಣುವಂತಹ ಪವಿತ್ರವಾದ ಇಸ್ಲಾಂ ಧರ್ಮ ಯಾವತ್ತೂ ಕೂಡ ಇಂತಹ ಚಟುವಟಿಕೆಗಳಿಗೆ, ಕೊಲೆಗಳಿಗೆ, ಅಕ್ರಮಗಳಿಗೆ, ಅನ್ಯಾಯಗಳಿಗೆ, ದೌರ್ಜನ್ಯಗಳಿಗೆ ಆಸ್ಪದವನ್ನು ಕೊಡುವುದಿಲ್ಲ ಎಂಬುದನ್ನು ನಾವಿವತ್ತು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಆದ್ದರಿಂದ ಪವಿತ್ರವಾದ ಇಸ್ಲಾಂ ಧರ್ಮದ ಈ ಸುಂದರವಾದ ಸಂದೇಶಗಳನ್ನು ಕಲಿತ ವಿದ್ವಾಂಸರು ಇದರ ಜಾಗೃತಿಯನ್ನು ಮೂಡಿಸಬೇಕಾದರೆ ಅತ್ಯಂತ ಅನಿವಾರ್ಯವಾಗಿರುವುದರಿಂದ ಈ ಜಗತ್ತು ಕಂಡ ಮಹಾನ್ ನಾಯಕರಾದ 21ನೇ ಶತಮಾನಕ್ಕೆ ಅಲ್ಲಾಹನು ಕರುಣಿಸಿದ ಮಹಾನ್ ಕೊಡುಗೆಯಾಗಿರುವಂತಹ ಸುಲ್ತಾನುಲ್ ಉಲಮಾ ಎಪಿಯು ಸಾವಿರವರು ಈ ಒಂದು ಯಾತ್ರೆಯನ್ನು ಅನುಕೂಲವನ್ನು ಗೌರವಿಸಿ ಎಂಬ ಘೋಷವಾಕ್ಯದೊಂದಿಗೆ ಒಂದು ಯಾತ್ರೆಯನ್ನು ಆಯೋಜಿಸಿದ್ದಾರೆ. ಅವರು ಯಾತ್ರೆ ಮಾಡುವುದು ಪ್ರಪ್ರಥಮವಾಗಿ ನಮ್ಮ ಕರ್ನಾಟಕದಲ್ಲಿ ಮಾತ್ರವಲ್ಲ, ದೇಶದ ಹಲವಾರು ರಾಜ್ಯಗಳಲ್ಲಿ ಯಾತ್ರೆಗಳನ್ನು ಮಾಡಿ ಶಾಂತಿಯ, ಸೌಹಾರ್ದತೆಯ, ಸಮಾಧಾನದ ಸಂದೇಶಗಳನ್ನು ಬಿತ್ತರಿಸಿದಂತಹ ಒಬ್ಬರು ಮಹಾನ್ ನಾಯಕರಾಗಿದ್ದಾರೆ. ಜಾಗತಿಕ ಮಟ್ಟದಲ್ಲಿ ಮುಸಲ್ಮಾನರ ಅಭಿಮಾನವನ್ನು ಎತ್ತಿ ತೋರಿಸುವಂತಹ ಮುಸಲ್ಮಾನರ ಜಾಗತಿಕ ನಾಯಕರಾಗಿಯತ್ತವರು ಬಿಂಬಿಸ್ತಾ ಇದ್ದಾರೆ. ಅವರು ಸ್ವತಃ ಕೇರಳದ ಕಲ್ಲುಕೋಟೆಯವರಾಗಿದ್ದರೂ ಕೂಡ ಅವರ ಕಾರ್ಯವ್ಯಾಪ್ತಿ ಖಂಡಿತವಾಗಿಯೂ ಕೇರಳಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅಥವಾ ನಮ್ಮ ಕರ್ನಾಟಕ ಮಕ್ಕಳು ಮಾತ್ರ ಸೀಮಿತವಾಗಿಲ್ಲ. ಕರ್ನಾಟಕ ರಾಜ್ಯದಲ್ಲಿ ನೂರಾರು ಮಸೀದಿಗಳನ್ನು ಸ್ಥಾಪನೆ ಮಾಡಿ, ನೂರಾರು ಧಾರ್ಮಿಕ ವಿದ್ಯಾ ಕೇಂದ್ರಗಳನ್ನು ಸ್ಥಾಪನೆ ಮಾಡಿ ಹಲವಾರು ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕೊಡುತ್ತಿರುವವರು ನಮಗೊತ್ತಿದೆ. ಈ ಜಗತ್ತಿನ ಅತ್ಯಂತ ದೊಡ್ಡ ಆಸ್ತಿ ಯಾವುದಂತ ಕೇಳಿದರೆ ವಿದ್ಯಾಭ್ಯಾಸವಾಗಿದೆ. ಅದನ್ನು ನಾವು ಮನವರಿಕೆ ಮಾಡುವುದಕ್ಕಿಂತ 37 ವರ್ಷಗಳ ಹಿಂದೆ ಮನವರಿಕೆ ಮಾಡಿದ ಸುಲ್ತಾನ್ ಉಲಮಾ ಎಪಿ ಸಾಗರವರು ಕೇರಳದ ಕಲ್ಲಿಕೋಟೆಯಲ್ಲಿ ಮರ್ಕಜು ಸಖಾಫತಿ ಸುನ್ನಿಯಾ ಎಂಬ ಐತಿಹಾಸಿಕವಾದ ಪ್ರತಿಷ್ಠಿತವಾದ ವಿದ್ಯಾಸಂಸ್ಥೆಗೆ ಅವತ್ತು ಅಡಿಪಾಯವನ್ನು ಹಾಕಿದರು. ಆ ಒಂದು ಸಂಸ್ಥೆಯಲ್ಲಿ ಇತ್ತೀಚೆಗೆ ನಾವು ಹೋಗುವಾಗ 25,000 ಕೋಮಿಕ ವಿದ್ಯಾರ್ಥಿಗಳು ಆ ಒಂದು ಸಂಸ್ಥೆಯಲ್ಲಿ ಕಲಿತು ಈಗ ಕಲಿಯುತ್ತಲೂ ಕೂಡ ಇದ್ದಾರೆ. ಜಾತಿ ವರ್ಗ ವರ್ಣ ಭೇದವಿಲ್ಲದೆ ಎಲ್ಲಾ ಸಮುದಾಯದ ಜನರಿಗೆ ಕೂಡ ವಿದ್ಯಾಭ್ಯಾಸವನ್ನು ಕೊಡುತ್ತಾ ಇದ್ದಾರೆ. ವಿದ್ಯಾಭ್ಯಾಸವನ್ನು ಕನಸಾಗಿ ಕಂಡಿದ್ದ ಒಂದು ಸಮುದಾಯಕ್ಕೆ ಬೇಕಾದಂತಹ ವಿದ್ಯಾಭ್ಯಾಸವನ್ನು ಕೊಟ್ಟು, ಬಡವರನ್ನು, ನಿರ್ಗತಿಗರನ್ನು ಅವರಿಗೆ ಅನಿವಾರ್ಯವಾದ ವಿದ್ಯಾಭ್ಯಾಸವನ್ನು ಕೊಟ್ಟು ಅವರನ್ನು ಡಾಕ್ಟರ್ಗಳನ್ನಾಗಿ, ಇಂಜಿನಿಯರ್ಗಳನ್ನಾಗಿ, ಲಾಯರ್ಗಳನ್ನಾಗಿ, ಈ ಜಗತ್ತಿನಲ್ಲಿ ಉನ್ನತವಾದ ಹುದ್ದೆಯನ್ನು ಪಡೆಯುವವರನ್ನಾಗಿ ಮಾರ್ಪಡಿಸಿದಂತಹ ಖ್ಯಾತಿ ಇರುವ ಒಬ್ಬ ವ್ಯಕ್ತಿ ಇದ್ದರೆ ಅದು ಸುಲ್ತಾನ್ ಉಲಮಾ ಎಪಿಎಸ್ ಆಗಿದ್ದಾರೆ. ಅವರ ಆ ಕ್ರಾಂತಿಯೇ ಕೇವಲ ಕೇರಳಕ್ಕೆ ಮಾತ್ರ ಸೀಮಿತಗೊಂಡದ್ದಲ್ಲ, ಕರ್ನಾಟಕದ ವಿವಿಧ ಕಡೆಗಳಲ್ಲಿ ಅವರ ಹಲವಾರು ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ್ದಾರೆ. ದೇಶದ ವಿವಿಧ ಕಡೆಗಳಲ್ಲಿ ಅವರು ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ್ದಾರೆ. ಕಾಶ್ಮೀರದ ಪ್ರದೇಶಗಳಲ್ಲಿ, ಲಕ್ಷದ್ವೀಪಗಳಲ್ಲಿ, ಅಸ್ಸಾಮಿನಲ್ಲಿ ಹಲವಾರು ಪ್ರದೇಶಗಳಲ್ಲಿ ಹಲವಾರು ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ ಆ ಮಹಾನ್ ನಾಯಕರು ಇವತ್ತು ಜಾಗತಿಕವಾಗಿ ಮುಸಲ್ಮಾನರ ಸಮಸ್ಯೆಗಳನ್ನು ಈ ದೇಶದ ಅಧಿಕಾರಿಗಳೊಂದಿಗೆ, ಈ ದೇಶದಲ್ಲಿರುವಂತಹ ಮಂತ್ರಿಗಳೊಂದಿಗೆ ಅದನ್ನು ಹೇಳಿ ಪರಿಹಾರವನ್ನು ಕಂಡಿಯಲು ಇವತ್ತು ನಾವು ಕಾಣುತ್ತಿರುವಂತಹ ನಮ್ಮ ಅಭಿಮಾನ ನಾಯಕರಾಗಿದ್ದಾರೆ ಸುಲ್ತಾನ್ ಉಲಮಾ ಎಪಿಎಸ್ ಆಗಿರುವವರು. ಪ್ರೀತಿಯ ಸಹೋದರರು, ಇವತ್ತು ಮುಸಲ್ಮಾನರು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಉಗ್ರವಾದದ ಸಮಸ್ಯೆ ಇವತ್ತು ನಮ್ಮ ಮುಂದೆ ಇದೆ. ಭಾರತ ದೇಶಕ್ಕೆ ಉಗ್ರವಾದಿಗಳ ಬೆದರಿಕೆ ಯಾವತ್ತೂ ಕೂಡ ಇದೆ ಎಂಬುದನ್ನು ಪತ್ರಿಕೆಗಳಲ್ಲಿ ನಾವು ಕಾಣುತ್ತಾ ಇದ್ದೇವೆ. ಕಾಶ್ಮೀರದ ಗಡಿ ತೀರಗಳಲ್ಲಿ, ಪಾಕಿಸ್ತಾನದ ಗಡಿ ತೀರಗಳಲ್ಲಿ ಉಗ್ರವಾದಿಗಳು, ತೀವ್ರವಾದಿಗಳು, ವರ್ಗೀಯವಾದಿಗಳು ನುಸುಳಿಕೊಂಡು ಭಾರತ ಮುಸಲ್ಮಾನರ ಸಂರಕ್ಷಣೆಗೆ ಎಂಬ ನಿಟ್ಟಿನಲ್ಲಿ ಅವರು ಬರೆಯಲಾದರೆ ಭಾರತ ದೇಶದ ಮುಸಲ್ಮಾನರಿಗೆ ಸಂರಕ್ಷಣೆಯನ್ನು ಕೊಡಲು ಯಾವುದೇ ಉಗ್ರವಾದಿ ಸಂಘಟನೆಗಳ ಅಗತ್ಯವಿಲ್ಲ ಎಂಬುದನ್ನು ಪ್ರಪ್ರಥಮವಾಗಿ ಭಾರತ ದೇಶದ ಒಬ್ಬ ಮುಸ್ಲಿಂ ವಿದ್ವಾಂಸರು ಘೋಷಣೆ ಮಾಡಿದರೆ ಅದು ಸುಲ್ತಾನ್ ಉಲಮಾ ಎಪಿಎಸ್ ಆಗಿದ್ದಾರೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಆದ್ದರಿಂದ ಆ ಮಹಾನ್ ನಾಯಕರು ನಡೆಸುತ್ತಿರುವಂತಹ ಐತಿಹಾಸಿಕವಾದ ಕರ್ನಾಟಕ ಯಾತ್ರೆ ಮೊನ್ನೆ 25 ಅಕ್ಟೋಬರ್ ಗುಲ್ಬರ್ಗಾದಿಂದ ಆರಂಭಗೊಂಡು ಇನ್ಶಾ ಅಲ್ಲಾ ನವೆಂಬರ್ 2 ತಾರೀಕಿನಂದು ಮಂಗಳೂರಿನ ನೆಹರು ಮೈದಾನದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳ ಸಹಿತ ಹಲವಾರು ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ರಂಗದ ಮುಖಂಡರುಗಳ ಆ ಸಾನ್ನಿಧ್ಯದಲ್ಲಿ ಅದರ ಸಮಾರೋಪ ಸಮಾರಂಭವು ಲಕ್ಷಾಂತರ ಜನರ ಸೇರುವಿಕೆಯಿಂದ ನಡೆಯುತ್ತಿರುವಾಗ, ಪ್ರೀತಿಯ ಸಹೋದರರೇ, ಮಾನವೀಯ ಮನುಕುಲವನ್ನು ಗೌರವಿಸಿ ಎಂಬ ದೇಶದಲ್ಲಿ ನಂಬಿಕೆ ಇರುವ ಅದನ್ನು ಗೌರವಿಸುವ ಎಲ್ಲಾ ಸಹೋದರರು ಅದರಲ್ಲಿ ಭಾಗಿಯಾಗಬೇಕು ಎಂದು ಮಾತ್ರ ಈ ಸಂದರ್ಭದಲ್ಲಿ ನೆನಪಿಸುತ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ವಾಸಿರ ದಾವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತು.